ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಟು ಮಲೆನಾಡು ತುಳುನಾಡು ಬಸ್ ವರ್ಲ್ಡ್. ದಾಮೋದರ KA14C1265 ಇದು ಬಾಳೆನೂರಿಂದ ಆನ್ವಟ್ಟಿಗೆ ಹೋಗುತ್ತದೆ. ಸೊ ಈ ಬಸ್ಸಿನ ಪೂರ್ಣ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವ ಸಣ್ಣ ಪ್ರಯತ್ನ ಇಂದು ನಾವು ಮಾಡುತ್ತಿದ್ದೇವೆ. ಅದಕ್ಕಿಂತ ಮುಂಚೆ ನನ್ನದೊಂದು ಸ್ಮಾಲ್ ರಿಕ್ವೆಸ್ಟ್, ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಹೊಸಬ್ಬರಾಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದರೆ ನಾವು ಕರ್ನಾಟಕದಾದ್ಯಂತ ಸಂಚರಿಸುವಂತಹ ಎಲ್ಲ ಬಸ್ಗಳ ಪೂರ್ಣ ವಿಡಿಯೋದೊಂದಿಗೆ ಕನ್ನಡದಲ್ಲಿ ಮಾಹಿತಿ ನೀಡುವ ಸಣ್ಣ ಪ್ರಯತ್ನ ಮಾಡುತ್ತಿರ್ತೇವೆ. ಇದಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಬೆಂಬಲ ನಮಗೆ ಬಹಳ ಮುಖ್ಯ. ಹಾಗೂ ಬಸ್ಗಳ ಯಾವುದೇ ರೀತಿ ತಕ್ಷಣ ಮಾಹಿತಿಗಾಗಿ ನಮ್ಮ ಮಲೆನಾಡು ತುಳುನಾಡು ಬಸ್ ವರ್ಲ್ಡ್ ಇನ್ಸ್ಟಾಗ್ರಾಮ್ ಪೇಜ್ ಉಂಟು. ಅಲ್ಲಿ ಹೋಗಿ ನೀವು ಫಾಲೋ ಮಾಡಿ ಮೆಸೇಜ್ ಹಾಕಿದರೆ ನಿಮಗೆ ಸಂಬಂಧಪಟ್ಟಂತಹ ಮಾಹಿತಿ ಅನ್ಕೊಳ್ಳಿಕ್ಕೆ ನಾವು ತಯಾರಿದ್ದೇವೆ. ಸೊ ಈ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ. ಇದು ಬೆಳಿಗ್ಗೆ ಬಾಳೆನೂರು ಬಿಟ್ಟು ಎನ್ಆರ್ಪುರ ಶಿವಮೊಗ್ಗಕ್ಕೆ ಬಂದು ನಂತರ ಶಿವಮೊಗ್ಗದಿಂದ ಆವನಟ್ಟಿಗೆ ಹೋಗುತ್ತದೆ. ಸೊ ಈಚರ ಅವ್ರ ಗಾಡಿ ಕಾಣ್ಬೋದು, ಆ್ಯಂಡ್ 6+7 ಗೇರ್ ಇರುವುದನ್ನು ಕಾಣ್ಬೋದು, ಆ್ಯಂಡ್ ಮೇಂಟೆನೆನ್ಸ್ಗೆ ತುಂಬ ಇಂಪಾರ್ಟೆಂಟ್ ಕೊಟ್ಟಿರುವುದನ್ನು ಕಾಣ್ಬೋದು, ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಇರುವುದನ್ನು ಸಹ ನಾವು ಕಾಣ್ಬೋದು. ಆ್ಯಂಡ್ ಶಿವಮೊಗ್ಗದಿಂದ ಬಾಳೆನೂರು ಕಡೆ ಸಂಜೆ ಹೊತ್ತು ಲಾಸ್ಟ್ ಬಸ್ಸು ಇದೆ. ಸೊ ಯಾರಾದರೂ ಇದ್ದರೆ ಯೂಸ್ ಮಾಡ್ಕೊಳ್ಳಿ. ತುಂಬ ಜನ ಕೇಳ್ತಿದ್ರು ಈ ಬಸ್ಸಿನ ಮಾಹಿತಿ ಕೊಡಿ ಅಂತ. ಸೊ ಅದರಿಂದ ನಾವು ಇವತ್ತು ಈ ಬಸ್ಸಿನ ಮಾಹಿತಿಯನ್ನು ನೀಡುವ ಸಣ್ಣ ಪ್ರಯತ್ನ ಮಾಡುತ್ತಿದ್ದೇವೆ. ಆ್ಯಂಡ್ ಸೀಟಿನ ವಿಷಯಕ್ಕೆ ಬಂದರೆ ಒಂದು 40 ಸೀಟ್ ಇರ್ಬೋದು. ಆ್ಯಂಡ್ ನಿಮ್ದು ಯಾವುದೇ ರೀತಿ ಲಗೇಜ್ ಇದ್ದರೆ ಅದನ್ನ ಇಡಲಿಕ್ಕೆ ಸ್ಪೇಸಸ್ ಇರುವುದನ್ನು ನಾವು ಕಾಣ್ಬೋದು. ಆ್ಯಂಡ್ ಸೀಟು ಸಹ ತುಂಬ ಕಂಫರ್ಟಬಲ್ ಆಗಿರುವುದನ್ನು ನಾವು ಕಾಣ್ಬೋದು. ಆ್ಯಂಡ್ ನಿಮ್ದು ಯಾವುದೇ ರೀತಿ ಲಗೇಜ್ ಇದ್ದರೆ ಆ್ಯಂಡ್ ಪಾರ್ಸಲ್ ವ್ಯವಸ್ಥೆ ಇದ್ದರೆ ಇವರನ್ನು ನೀವು ಸಂಪರ್ಕಿಸಬಹುದು. ಇವರ ಕಾಂಟ್ಯಾಕ್ಟ್ ನಂಬರನ್ನು ನಾವು ಡಿಸ್ಕ್ರಿಪ್ಷನಲ್ಲಿ ಕೊಡುವ ಪ್ರಯತ್ನ ಮಾಡುತ್ತೇವೆ. ಇಲ್ಲಿ ನಿರ್ವಾಹಕರಿದ್ದಾರೆ, ಅವರ ಬಳಿ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವ. ಬನ್ನಿ ಕೊಡೋದು. ಬೆಳಿಗ್ಗೆ ಸ್ಟಾರ್ಟಿಂಗ್ ಎಲ್ಲಿ? ಬಾಳೆನೂರು. ಎಲ್ಲಿ ಎಷ್ಟು ಗಂಟೆಗೆ ಬಿಡ್ತೀರಿ ಬಾಳೆನೂರು? 7:00 ಬಾಳೆನೂರು. 7:30 7:30 ಬಾಳೆನೂರು ಬಿಟ್ಟು ಎನ್ಆರ್ಪುರ ಎಷ್ಟು ಗಂಟೆ ಬರ್ತೀರಾ? 8:30 ಎನ್ಆರ್ಪುರ. ಸೊ ಓಕೆ, ಶಿವಮೊಗ್ಗ ರೀಚ್ ಆಗೋದು 9:40 ಶಿವಮೊಗ್ಗ ರೀಚಿಂಗ್. ಸೊ ಇಲ್ಲಿಂದ ಬಿಡೋದು ಇಲ್ಲಿ ಲೋಕಲ್ ಲೈನ್ ಹೋಗಿ ಬರ್ತೀರಾ? ಹಾಂ. ಇಲ್ಲಿ ಬಿಡೋದು ಎಷ್ಟು ಗಂಟೆಗೆ? 10:38 ಇಲ್ಲಿ ಬಿಟ್ಟು ಎಲ್ಲಿ ಯಾವ ಲೈನ್ ಮುಖಾಂತರ ಹೋಗ್ತೀರಾ? ಶಿಕಾರಿಪುರ ಹನುಮಟ್ಟಿ. ಶಿಕಾರಿಪುರ ಎಷ್ಟು ಗಂಟೆ ಹೋಗ್ತೀರಾ? ಶಿಕಾರಿಪುರ 12. ಅಲ್ಲಿಂದ? ಅಲ್ಲಿಂದ 12:40 ಶಿಲಾಪ ಶಿರಳಕೊಪ್ಪ. ಓಕೆ. ಅಲ್ಲಿಂದ ಶಿಲಾಪದಿಂದ ಮತ್ತೆ ಹನುಮಟ್ಟಿ 20. ಒಂದು ಇಪ್ಪ ಶಿರಳಕೊಪ್ಪ ಬಿಡೋದು ಎಷ್ಟು ಗಂಟೆಗೆ? 12:40 ಬಿಟ್ಟು ಇದು ಇದು ರೀಚ್ ಆಗೋದು 1:30. ಯಾವ್ದೇಳಿ? ಆನ್ವಟ್ಟಿ ಬಿಡೋದು. ಮತ್ತೆ ಆನ್ವಟ್ಟಿ 4:00-5:00 ಬಿಡೋದು. ಓಕೆ. ಆ್ಯಂಡ್ ಅಲ್ಲಿಂದ ಶಿಕಾರಿಪುರ ಬರೋದು? ಶಿಕಾರಿಪುರ ಬರೋದು 5:40 ಬಂದು ಬಿಡೋದು. 5:40 ಬಂದು 5:35 ಬಂದು 5:40 ಬಿಡೋದು. 5:35 ಬಂದು 5:40 ಶಿಕಾರಿಪುರ ಬಿಡ್ತೀರಾ? ಓಕೆ. ಶಿವಮೊಗ್ಗ ರೀಚಿಂಗ್? ಶಿವಮೊಗ್ಗ ರೀಚಿಂಗ್ 7:00 ಬರ್ತೀವಿ. 7:00 ಬಂದು 7:30 ಮತ್ತೆ ಬಾಳೆಹೊನ್ನೂರಿಗೆ ಓಡತ್ತೆ. ಹಾಂ. 7:30 ಇಲ್ಲಿ ಬಿಡ್ತೀರಾ? ಶಿವಮೊಗ್ಗ ಬಿಡ್ತೀರಾ? ಓಕೆ. ಎನ್ಆರ್ಪುರ ಎಷ್ಟು ಗಂಟೆಗೆ ಹೋಗ್ತೀರಾ? 8:40 ಎನ್ಆರ್ಪುರ. ಬಾಳೆಹೊನ್ನೂರು ರೀಚಿಂಗ್? 9:30 ಬಾಳೆಹೊನ್ನೂರು ರೀಚ್ ಆಗ್ತೀರಾ? ಓಕೆ. ಈಗ ಬಾಳೆಹೊನ್ನೂರಿಂದ ಶಿವಮೊಗ್ಗ ಎಷ್ಟು ಪ್ರೈಸ್ ಆಗ್ತದೆ ಟಿಕೆಟ್ ಪ್ರೈಸ್? 145. ಶಿವಮೊಗ್ಗದಿಂದ ಎನ್ಆರ್ಪುರ ಎಷ್ಟು ಚಾರ್ಜ್ ಇದೆ? 85. ಶಿವಮೊಗ್ಗದಿಂದ ಶಿಕಾರಿಪುರ? 55. ಶಿವಮೊಗ್ಗದಿಂದ ಶಿರಳಕೊಪ್ಪ? ಶಿವಮೊಗ್ಗದಿಂದ ಶಿರಳಕೊಪ್ಪ 70. 70. ಇನ್ನೊಂದು ಯಾವ್ದು ಊರು ಹೇಳಿದ್ರೆ? ಆನ್ವಟ್ಟಿ. ಶಿವಮೊಗ್ಗದಿಂದ ಆನ್ವಟ್ಟಿ 100. 100 ಆಗ್ತದೆ. ಆನ್ವಟ್ಟಿಯಿಂದ ಶಿಕಾರಿಪುರ ಎಷ್ಟಾಗುತ್ತೆ? ಆನ್ವಟ್ಟಿಯಿಂದ ಶಿಕಾರಿಪುರ 50 ರೂಪಾಯಿ. ಇದು ಶಿಕಾರಿಪುರದಿಂದ ಶಿವಮೊಗ್ಗ ಎಷ್ಟಾಗುತ್ತೆ? 55 ರೂಪಾಯಿ ಆಗುತ್ತೆ. ಇಲ್ಲಿ ಶಿವಮೊಗ್ಗದಿಂದ ಅದು ಶಿರಳಕೊಪ್ಪನ ಯಾವ್ದು ಹೇಳಿದ್ದು? ಶಿರಳಕೊಪ್ಪ. ಎಷ್ಟು ಅವರ್ ಜರ್ನಿ ಆಗುತ್ತೆ? ಶಿವಮೊಗ್ಗದಿಂದ ಶಿರಳಕೊಪ್ಪ 1:50 ಎರಡು ಗಂಟೆ ಜರ್ನಿ ಆಗುತ್ತೆ. ಇಲ್ಲಿ ಬಾಳೆನೂರಿಂದ ಶಿವಮೊಗ್ಗ ಎಷ್ಟು ಅವರ್ ಜರ್ನಿ ಆಗುತ್ತೆ? ಎರಡು ಗಂಟೆ ಜರ್ನಿ ಆಗುತ್ತೆ. ಓಕೆ. ಟೋಟಲ್ ಎಷ್ಟು ಸೀಟ್ ಕೆಪಾಸಿಟಿ ಗಾಡಿ ಇದು? 42 ಸೀಟ್ ಕೆಪಾಸಿಟಿ ಗಾಡಿ. ಓಕೆ, ಥ್ಯಾಂಕ್ ಯು ಸರ್. ಆ್ಯಂಡ್ 42 ಸೀಟ್ ಇದೆ ಅಂತೆ. ಸೊ ಈಚರ ಅವ್ರದ್ದು ಫಸ್ಟ್ ಆಫ್ ಆಲ್. ಇದು ಶಿವಮೊಗ್ಗದಿಂದ ಬಾಳೆನೂರಿಗೆ ಯಾರು ಹೋಗೋರಿದ್ರೆ ಸೊ ಲಾಸ್ಟ್ ಬಸ್ ಇದು. 7:30 ಬಿಡ್ತಾರೆ ಇಲ್ಲಿ. ಸೊ ಆ್ಯಂಡ್ ಮೇಂಟೆನೆನ್ಸ್ ಆಗಿದೆ ಗಾಡಿ. ಆ್ಯಂಡ್ ಮ್ಯೂಸಿಕ್ ಸಿಸ್ಟಮ್ ಸಹ ಇರೋದನ್ನು ಕಾಣ್ಬೋದು. ಆ್ಯಂಡ್
ರೀತಿ ಬಸ್ಗಳ ಮಾಹಿತಿಗಾಗಿ ನಮ್ಮ ಮಲೆನಾಡು ತುಳುನಾಡು ಬಸ್ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಹಾಗೂ ಬಸ್ಗಳ ಯಾವುದೇ ರೀತಿ ತಕ್ಷಣ ಮಾಹಿತಿಗಾಗಿ ನಮ್ಮ ಮಲೆನಾಡು ತುಳುನಾಡು ಬಸ್ ವರ್ಲ್ಡ್ ಇನ್ಸ್ಟಾಗ್ರಾಮ್ ಪೇಜ್ ಉಂಟು, ಅಲ್ಲಿ ಬಂದು ನೀವು ಫಾಲೋ ಮಾಡಿ ಮೆಸೇಜ್ ಹಾಕಿದರೆ ನಿಮಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೊಡಲಿಕ್ಕೆ ನಾವು ತಯಾರಿದ್ದೇವೆ. ಹಾಗೂ ನಿಮ್ದು ಯಾವುದೇ ರೀತಿಯ ಶುಭ ಸಮಾರಂಭಗಳಿಗೆ, ಪ್ರವಾಸೋದ್ಯಮಗಳಿಗೆ ಬಸ್ ಸೇವೆ ಬೇಕಿದ್ದರೆ ನಮ್ಮನ್ನು ನೀವು ಸಂಪರ್ಕಿಸಬಹುದು, ನಾವು ನಿಮಗೆ ಬಸ್ ಸೇವೆಯನ್ನು ಅರೇಂಜ್ ಮಾಡಿ ಕೊಡುತ್ತೇವೆ. ಹಾಗೂ ನಮ್ಮಲ್ಲಿ ಯಾವುದೇ ರೀತಿಯ ಸಣ್ಣ ಪುಟ್ಟ ಲೋಪದೋಷಗಳು ಕಂಡು ಬಂದರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಕೇಳಿಕೊಳ್ಳುತ್ತಾ ಇಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇವೆ. ಜೈ ಕರ್ನಾಟಕ ಮಾತೆ.